ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಇನ್ಫರ್ಮೇಷನ್ ಅಬೌಟ್ ಕನ್ನಡ ಅಂಡ್ ಕನ್ನಡ ಸಿನಿಮಾ ಫಾಲೋ ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಶೆಟ್ಟಿ ಚಿತ್ತಾರಾ ಯೂಟ್ಯೂಬ್ ಚಾನೆಲ್ ನ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಲಾಕ್ಡೌನ್ ಸಂದರ್ಭದಲ್ಲಿ ಫಾರ್ಮ್ ಹೌಸ್ ಒಂದರಲ್ಲಿ ಕುಳಿತು ಕಾಲ ಕಳೆಯುತ್ತಿರುವ ಮಠ ನಿರ್ದೇಶಕ ಗುರುಪ್ರಸಾದ್ ಈಗಿನ ಸನ್ನಿವೇಶವನ್ನೇ ಆಧಾರವಾಗಿಟ್ಟುಕೊಂಡು ಸಿನಿಮಾ ಮಾಡುವುದಾಗಿ ಹೇಳಿದರು ಅದಕ್ಕೀಗ ಅವರು ಲಾಕ್ಡೌನ್ ಎಂಬ ಶೀರ್ಷಿಕೆಯನ್ನ ಇರಿಸಿದ್ದಾರೆ ಟ್ರೈನ್ ನಲ್ಲಿರುವ ಸಂಗತಿಗಳನ್ನು ಸಿನಿಮಾ ಮಾಡುವುದು ಅದರ ಶೀರ್ಷಿಕೆಯನ್ನ ಪಡೆದುಕೊಳ್ಳುವುದು ಹೊಸದೇನಲ್ಲ ಸಾಮಾನ್ಯವಾಗಿ ವಿಭಿನ್ನ ದಿಕ್ಕಿನಲ್ಲಿ ಸಾಗುವ ನಿರ್ದೇಶಕ ಗುರುಪ್ರಸಾದ್ ಈ ಬಾರಿ ಎಲ್ಲರ ಜೊತೆಯಲ್ಲಿಯೇ ಸಾಗುವ ಮನಸ್ಸು ಮಾಡಿದ್ದಾರೆ ಈ ಚಿತ್ರಕ್ಕೆ ಯಾರು ಬಂಡವಾಳ ಹೂಡಲಿದ್ದಾರೆ ಎನ್ನುವುದು ಇನ್ನೂ ಖಚಿತವಾಗಿಲ್ಲ ಲಾಕ್ಡೌನ್ ನಲ್ಲಿಯೇ ಸಿನಿಮಾ ಮಾಡುವುದಾಗಿ ಗುರುಪ್ರಸಾದ್ ತಿಳಿಸಿದ್ದಾರೆ ಟಾಲಿವುಡ್ ನ ರೆಬೆಲ್ ಸ್ಟಾರ್ ಪ್ರಭಾಸ್ ಸದ್ಯ ಇನ್ನೂ ಹೆಸರಿಡದ ತಮ್ಮ 20ನೇ ಸಿನಿಮಾದ ಚಿತ್ರೀಕರಣದಲ್ಲಿ ಬಿಸಿಯಾಗಿದ್ದಾರೆ 21ನೇ ಸಿನಿಮಾ ಸಹ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ ಪ್ರಭಾಸ್ ಮಹಾನಟಿ ಖ್ಯಾತಿಯ ನಿರ್ದೇಶಕ ನಾಗ್ ಅಶ್ವಿನ್ ನಿರ್ದೇಶನದ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈಗಾಗಲೇ ಸಿನಿಮಾ ಅನೌನ್ಸ್ ಆಗಿದ್ದು ಚಿತ್ರದ ಬಗ್ಗೆ ಚರ್ಚೆ ಜೋರಾಗಿ ನಡೆಯುತ್ತಿದೆ ಖ್ಯಾತ ಗಾಯಕ ಸೋನು ನಿಗಮ್ ಟ್ವಿಟರ್ ಖಾತೆ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದೆ ಸೌದಿ ದೊರೆಗಳ ಭಯಕ್ಕೆ ಅವರು ಟ್ವಿಟರ್ ಖಾತೆ ನಿಷ್ಕ್ರಿಯಗೊಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಭಾರತದ ರಾಜಕಾರಣಿಗಳ ಮತ್ತು ಸೆಲೆಬ್ರಿಟಿಗಳ ಇಸ್ಲಾಮೋಫೋಬಿಕ್ ಟ್ವೀಟ್ಗಳ ಬಗ್ಗೆ ಸೌದಿ ಪ್ರಮುಖರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇಸ್ಲಾಂ ಮಹಿಳೆಯರ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೆಲ ವರ್ಷಗಳ ಹಿಂದೆ ಮಾಡಿದ್ದ ಕೀಳುಮಟ್ಟದ ಟ್ವೀಟ್ ವೈರಲ್ ಆದ ಬೆನ್ನಲ್ಲೇ ಸೋನು ನಿಗಮ್ ಈ ಹಿಂದೆ ಮಾಡಿದ್ದ ಆಜಾನ್ ವಿರೋಧಿ ಟ್ವೀಟ್ಗಳು ಸಹ ಚರ್ಚೆಗೆ ಬಂದಿದೆ ಸೋನು ನಿಗಮ್ ಈಗ ದುಬೈನಲ್ಲಿಯೇ ಇದ್ದು ಕೊರೋನಾ ಲಾಕ್ಡೌನ್ ನಿಂದಾಗಿ ತಿಂಗಳಿಂದ ಅಲ್ಲೇ ಸಿಲುಕಿ ಹಾಕಿಕೊಂಡಿದ್ದಾರೆ ಈ ಸಮಯದಲ್ಲಿ ಟ್ವಿಟರ್ ನಲ್ಲಿ ತಮ್ಮ ಹಳೆಯ ಇಸ್ಲಾಂ ವಿರೋಧಿ ಟ್ವೀಟ್ ಗಳು ವೈರಲ್ ಆಗುತ್ತಿದ್ದಂತೆ ಅವರು ತಮ್ಮ ಟ್ವಿಟರ್ ಖಾತೆಯನ್ನ ನಿಷ್ಕ್ರಿಯಗೊಳಿಸಿದ್ದಾರೆ